ನಮ್ಮ ಬಂಟ್ವಾಳ ವೀಕ್ಷಕರಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಮ್ಮ ಬಂಟ್ವಾಳ ಬಾಬಾಂಗ್ರ ಪ್ರಥಮ ವರ್ಷದ ಸಂಭ್ರಮ. ಧನಾತ್ಮಕ ಚಿಂತನೆಯಲ್ಲಿ ಮಾತ್ರ ಅಭಿನಯ ಶಕ್ತಿ ರಾಜಸ್ಥಾನ. ತಾಲೂಕಿನ ಜನತೆ ಗುಣಮಟ್ಟದಲ್ಲಿ ನಮ್ಮ ಬಂಟ್ವಾಳ ಬಾಬಾಂಗ್ರ ಯಶಸ್ವಾಗಿದೆ. ಆಲಾಗೆ ಬೆಳಕು ಸಂಪರ್ಕ ರಸ್ತೆ ಕಾಮಗಾರಿ ಅರುಚಿಂದ ಕೂಡಿದೆ. ಚಿಕ್ಕಮೂಲ ಗ್ರಾಮಸ್ಥರ ಆರೋಗ್ಯ. ಧನಾತ್ಮಕ ಚಿಂತನೆ ಇದ್ದಲ್ಲಿ ಮಾತ್ರ ಅಭಿವೃದ್ಧಿ ಶಕ್ತಿ ಬರುತ್ತದೆ. ಈ ನಿಟ್ಟಿನಲ್ಲಿ ಬಂಟ್ವಾಳದ ಅಭಿವೃದ್ಧಿಗೆ ಮಾಧ್ಯಮಗಳ ಸಹಕಾರ ಅಗತ್ಯ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಕುಡಿಪಾಡಿ ಗುಪ್ತ ಅವರು ಹೇಳಿದರು. ನಮ್ಮ ಬಂಟ್ವಾಳ ಡಾಟ್ ಕಾಮ್ನ ವರ್ಷಾಚರಣೆ ಕಾರ್ಯಕ್ರಮವನ್ನು ಇಂದು ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದು ವರ್ಷದ ಅವಧಿಯಲ್ಲಿ 12 ಲಕ್ಷಕ್ಕೂ ಅಧಿಕ ಓದುಗರನ್ನು ಹೊಂದಿರುವುದು ನಮ್ಮ ಬಂಟ್ವಾಳ ಡಾಟ್ ಕಾಮ್ನ ದೊಡ್ಡ ಸಾಧನೆ ಎಂದು ಶ್ಲಾಘಿಸಿದ ಅವರು, ಸತ್ಯ ಹಾಗೂ ಧನಾತ್ಮಕ ಚಿಂತನೆಯ ಮೂಲಕ ಸಾಗಿದರೆ ಯಶಸ್ಸು ಖಂಡಿತ ಎಂಬುದಕ್ಕೆ ಇದೇ ಉದಾಹರಣೆ ಎಂದರು. ತಾನು ನಮ್ಮ ಬಂಟ್ವಾಳ ಡಾಟ್ ಕಾಮ್ನ ಒಬ್ಬ ಕಾಯಂ ಓದುಗ ಎಂದ ಅವರು, ಓದುಗರು ಇಷ್ಟಪಡುವಂತಹ ಅಂಕಣಗಳ ಜೊತೆಗೆ ಕ್ಷಿಪ್ರ ಸುದ್ದಿ ಪ್ರಸಾರದ ನಮ್ಮ ಬಂಟ್ವಾಳದ ಯಶಸ್ಸಿನ ಹೆಜ್ಜೆಗೆ ಕಾರಣವಾಗಿದೆ ಎಂದರು. ಬಂಟ್ವಾಳ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕನ ನೆಲೆಯಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿದ್ದು ಇದರ ಅನುಷ್ಠಾನಕ್ಕೆ ಮಾಧ್ಯಮ ಮಿತ್ರರ ಸಹಕಾರ ಅಗತ್ಯ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಮಾತನಾಡಿ, ನಮ್ಮ ಬಂಟ್ವಾಳ ವೆಬ್ ನ್ಯೂಸ್ ವರ್ಷ ತುಂಬಿದ ಹರ್ಷದಲ್ಲಿದ್ದು ನಮಗೂ ಹರ್ಷ ತಂದಿದೆ ಎಂದರು. ಜಿಲ್ಲಾ ಸಂಘವು ಬ್ರ್ಯಾಂಡ್ ಮಂಗಳೂರು ಎಂಬ ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಬಂಟ್ವಾಳ ತಾಲೂಕಿನ ಪತ್ರಕರ್ತರ ನೆರವಿನೊಂದಿಗೆ ಬಂಟ್ವಾಳದಲ್ಲೂ ಜಾಗೃತಿ ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸಿದರು. ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಮಾಂಬಾಡಿ ಮಾತನಾಡಿ, ಕ್ಷಿಪ್ರ ಸುದ್ದಿಯ ಧಾವಂತದಲ್ಲಿ ಓದುಗರಿಗೆ ತಪ್ಪು ಮಾಹಿತಿಗಳೇ ತಲುಪುವ ಈ ಕಾಲಘಟ್ಟದಲ್ಲಿ ನಿಖರ ಸುದ್ದಿಗಳನ್ನು ಓದುಗರಿಗೆ ಕ್ಷಿಪ್ರವಾಗಿ ನೀಡುವ ಮೂಲಕ ವೆಬ್ ನ್ಯೂಸ್ ಯಶಸ್ವಿಯ 1 ವರ್ಷ ಪೂರೈಸಿದ್ದು ನಮ್ಮ ಬಂಟ್ವಾಳದ ನ್ಯೂಸ್ ಚಾನೆಲ್ ಕೂಡ ಮತ್ತೆ ಆರಂಭವಾಗಲಿ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ನಮ್ಮ ಬಂಟ್ವಾಳ ಡಾಟ್ ಕಾಮ್ನ ಸಂಪಾದಕ ಪ್ರಶಾಂತ್ ಕುಂಜಾಲ್ಕಟ್ಟೆ ವೇದಿಕೆಯಲ್ಲಿದ್ದರು. ಶ್ರೀ ಬಿ ರಾಮಚಂದ್ರರಾವ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನಮ್ಮ ಬಂಟ್ವಾಳ ಇದರ ಈ ವೆಬ್ ನ್ಯೂಸ್ನ ತನ್ನ 1ನೇ ವರ್ಷದ ಕಂಪ್ಲೀಟೆಡ್ 1 ವರ್ಷದ ಈ ಶುಭ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂದ್ರೆ 1 ವರ್ಷ ಈ ಕಾಂಪಿಟೇಟಿವ್ ಜಗತ್ತಿನ ಈ ಒಂದು ವ್ಯವಸ್ಥೆನೆ ಇದು ಒಂದು ಪತ್ರಿಕಾ ಮಾಧ್ಯಮ ಅಂದರೆ ಈಗ ಬಹಳಷ್ಟು ಒಂದು ಸ್ಪರ್ಧಾತ್ಮಕ ಜಗತ್ತು ಅಂತ ಹೇಳಬೇಕಾಗ್ತದೆ. ಬಂಟ್ವಾಳದಂತಹ ಸಣ್ಣ ಊರಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಪತ್ರಿಕಾಧ್ಯಮದಲ್ಲಿ ವೆಬ್ ನ್ಯೂಸ್ ಅಲ್ಲಿ ಎಸ್ಪೆಷಲಿಯಾಗಿ, ಯಾಕಂದ್ರೆ ಬಹಳಷ್ಟು ಜನ ಇದರಲ್ಲಿದ್ದಾರೆ. 1 ವರ್ಷದಲ್ಲಿ ಸುಮಾರು 12 ಲಕ್ಷ ಜನರ ವ್ಯೂವರ್ಸ್ ಇದ್ದಾರೆ, ಓದುಗರಿದ್ದಾರೆ. 3.5 ಲಕ್ಷ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ. 25,000 ಜನ 2.5 ಸಾವಿರ ಜನ ಗಮನಿಸಿದ್ದಾರೆ. ನಿಜವಾಗ್ಲೂ ಇದು ದೊಡ್ಡ ಅಚೀವ್ಮೆಂಟ್. ನನ್ನ ಲೆಕ್ಕದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ಆ ಫಿಗರ್ಸ್ ಕೇಳಿದ ಮೇಲೆ ಅದು ರಿಯಲಿ ವೆರಿ ಹ್ಯಾಪಿ. ಯಾಕಂದ್ರೆ ಇಷ್ಟು ದೊಡ್ಡದೊಂದು ಸಾಧನೆ ಮಾಡಬೇಕು ಅಂತಂದ್ರೆ ಆ ಒಂದು ಪತ್ರಿಕೆಯಲ್ಲಿ ಅಥವಾ ಅದರಲ್ಲಿ ಏನಾದರೂ ಒಂದು ವಿಶೇಷತೆ ಇದೆ ಅಂತ ನನ್ನ ಅನಿಸಿದೆ. ಯೂಶ್ವಲಿ ನನ್ನ ಪ್ರಕಾರ ಯಾವುದೇ ಒಂದು ಉದ್ಯಮ ಇರಲಿ, ಆದರೆ ನೀವು ಪಾಸಿಟಿವ್ ವೇ ಅಲ್ಲಿ ಹೋದರೆ ಖಂಡಿತವಾಗ್ಲೂ ಅಲ್ಲಿ ಸಕ್ಸಸ್ ಇದೆ ಅಂತ. ಯಾವುದೇ ಬರೀ ಪತ್ರಿಕೋದ್ಯಮ ಮಾತ್ರ ಅಲ್ಲ, ಯಾವುದೇ ಒಂದು ನಮ್ಮ ಸಂಸ್ಥೆಗಳಾಗಲಿ ಅಥವಾ ವ್ಯವಹಾರಗಳಾಗಲಿ ರಾಜಕೀಯ ಆಗಲಿ ಎಲ್ಲದರಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನಾವು ಹೋದಂತಂದ್ರೆ ಖಂಡಿತವಾಗ್ಲೂ ಅದು ನಾವು ಲಾಂಗ್ ನಮಗೆ ಬಾರಿ ಸ್ಲೋ ಆಗ್ಬಹುದು, ಆದ್ರೆ ಸಕ್ಸಸ್ಗೆ ನಾವು ಮುಟ್ಟುದಂತ ಗ್ಯಾರಂಟಿ ಅಂತ ನನ್ನ ಒಂದು ನಂಬಿಕೆ. ಅದೇ ತರ ಈ ನಮ್ಮ ಬಂಟ್ವಾಳ ಕೂಡ ನಾನೊಮ್ಮೆ ಕೆಲವು ಸಲ ರಾತ್ರಿ ಹೋದಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾಗೆ ಹೋಗುವ ಅಭ್ಯಾಸ ಇಟ್ಕೊಂಡಿದ್ದೇನೆ. ಎಷ್ಟು ರಾತ್ರಿ ಹೋದ್ರೂ ಒಂದು 1/2 ಗಂಟೆ, ಯಾಕಂದ್ರೆ ನನಗೆ ಡಿಲೀಟ್ ಮಾಡ್ಲಿಕ್ಕೆ ಒಂದು 10-15 ನಿಮಿಷ ಬೇಕಾಗ್ತದೆ, ಅಷ್ಟೊಂದು ಮೆಸೇಜಸ್ ನನ್ನಲ್ಲಿ ಬರ್ತಾ ಇದೆ. ಅದನ್ನು ಮಾಡ್ತಾ ಇರುವಾಗ ನಾನು ನಮ್ಮ ಬಂಟ್ವಾಳದ ನ್ಯೂಸ್ ಬಂತು ಅಂತಂದ್ರೆ ಸ್ವಲ್ಪ ಹೊತ್ತು ನೋಡುವ ವ್ಯಸನ ಇಟ್ಕೊಂಡಿದ್ದೇನೆ. ಯಾಕೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಹಾಕ್ತಾರೆ, ಯಾವುದೇ ಬೇಡದಕ್ಕೆ ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಮೆಸೇಜ್ಗಳಿದ್ದಾಗ ಅಂತ ವಿಷಯಗಳನ್ನು ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ಪಾಸಿಟಿವ್ ಥಿಂಗ್ ಒಂದು ಒಳ್ಳೆಯ ವಿಷಯಗಳನ್ನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಬಂದಾಗ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಒಂದು ಪತ್ರಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನ ಒಂದು ಟೀಮ್ ಇವತ್ತು ಬಂಟ್ವಾಳಕ್ಕೆ ಕೊಡ್ತಾ
ಮಾಡಿದ್ರೆ ಅಂದ್ರೆ 100 ಬೆಡ್ ಹಾಸ್ಪಿಟಲ್ ದೊಡ್ಡ ಕಟ್ಟಡ ಏನಾಗಿದೆ, ಅದರಲ್ಲಿ ಬೇಕಾದಂತ ಡಾಕ್ಟರ್ಸ್ ಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಮತ್ತೆ ಬೇಕು ಇಕ್ವಿಪ್ಮೆಂಟ್ಸ್ ಬಹಳಷ್ಟು ಇಲ್ಲ. ಅದರಿಂದ ಪೂರ ಜನರು ಏನ್ ಮಾಡ್ತಾರೆ, ಬಿಲ್ಡಿಂಗ್ ಇದೆ ಇನ್ನು ಸ್ವಲ್ಪ ಸಮಯ ಬಿಲ್ಡಿಂಗ್ ಹಾಳಾಗ್ತದೆ, ಒಟ್ಟಾರೆ ಪ್ರಾಜೆಕ್ಟ್ ಫೇಲ್ ಆಗ್ತದೆ. ಅದಕ್ಕೋಸ್ಕರ ನಾವು ಚಿಂತನೆ ಮಾಡಿ ಈಗ ಏಜ್ ಹಾಸ್ಪಿಟಲ್ ಟೈಪ್ ಮಾಡಿದ್ವಿ, ಅಲ್ಲಿ ಎಲ್ಲ ಸ್ಪೆಷಲಿ ಡಾಕ್ಟರ್ಸ್ ಗಳನ್ನು ಇಲ್ಲಿ ಬರವಾಗಿ ಮಾಡಿ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಗಳೆಲ್ಲ ಬೇಕಾ ಅದನ್ನ ನಾವು ಸಿ ಎಸ್ ಆರ್ ಫಂಡ್ ಇಂದ, ಯಾವುದೇ ಸರ್ಕಾರದ ಫಂಡ್ ಗಳನ್ನು ನಾವು ಈಗ ತಗೊಳ್ಳೋದ್ರಲ್ಲಿ ಕಷ್ಟ ಆಗ್ತದೆ, ಫಂಡ್ಸ್ ಗಳು ಯಾವ್ದು ಬರ್ತಾ ಇಲ್ಲ. ಅದರಿಂದ ನಾವು ಎಲ್ಲ ಸಿ ಎಸ್ ಆರ್ ಫಂಡ್ ಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಈಗಾಗಲೇ ಅಪ್ರೋಚ್ ಆಗಿದೆ, ಅಪ್ರೋಚ್ ಆಗಿದ್ದಕ್ಕೆ ಈ ಬಗ್ಗೆ ಹಾಸ್ಪಿಟಲ್ ಬಗ್ಗೆ ಈಗಾಗಲೇ ಸಿಕ್ಕಿದೆ ಮತ್ತು ನಮ್ದು ಬಂಡವಾಳ ಬ್ಯೂಟಿಫಿಕೇಶನ್ ಬಂದ್ರೆ ನಾವು ಅದೇ ಸಿ ಎಸ್ ಆರ್ ಫಂಡ್ ಇಂದಲೇ ಮಾಡ್ಬೋದು ಖಂಡಿತವಾಗಿ. ನಮ್ಗೆ ಯಾಕೆಂದ್ರೆ ಫಸ್ಟ್ ಬೇಕಾಗಿದ್ದು ಸ್ವಚ್ಛತೆ, ನಮ್ದು ಹೆಲ್ತ್, ಅದಕ್ಕೆ ನಮ್ಗೆ ಯೂಜಿನ್ ಭಾರಿ ಆಗುತ್ತೆ. ಬಂಡವಾಳದಂತ ಪ್ಲೇಸ್ ಅಲ್ಲಿ ಇನ್ನೂ ಯೂಜಿನ್ ಇಲ್ಲ ಅಂತ ಹೇಳಿದ್ರೆ ಇದು ನಮ್ಗೆಲ್ಲರಿಗೂ ತಲೆ ತಗ್ಗಿಸುವಂತ ಕೆಲಸ. ಬರೀ ನಾವು ಯಾವುದೇ ಒಂದು ಸೆಕ್ಟರ್ ಮತ್ತೆ ಯಾವ ಊರನ್ನು ದೂರ ಬರ್ತಾ ಇಲ್ಲ, ನಾವು ಜನರಿಗೆ ಬೇಡ ಆಗಿತ್ತು ಅದಕ್ಕೋಸ್ಕರ ಈ ತರಗ ಬರಲಿಲ್ಲ. ಜನರಿಗೆ ಬೇಕಾಗಿದ್ದರೆ ಯಾವತ್ತೇ ಬರ್ತಿತ್ತು ಬಂಟ್ವಾಳದಲ್ಲಿ ಯೂಜಿನ್. ಯೂಜಿನ್ ಇಲ್ಲ ಅಂತಂದ್ರೆ ಎಲ್ಲ ಕೊಡಕ್ಕೂ ಎಲ್ಲ ಟಾಯ್ಲೆಟ್ ನೀರು ಕೂಡ ಈಗ ನೇತ್ರಾವತಿ ನದಿಗೆ ಹೋಗ್ತಾ ಇದೆ. ಇದನ್ನು ನಾನು ಬಹಳಷ್ಟು ಸೀರಿಯಸ್ ಆಗಿ ಫಸ್ಟ್ ನನ್ನ ಪ್ರಾಜೆಕ್ಟ್ ಅಲ್ಲಿ ತಗೊಂಡಿದ್ದೆ. ನಾನು ಎಮ್ ಎಲ್ ಎ ಆದ ವೆರಿ ನೆಕ್ಸ್ಟ್ ಡೇ ನಾನು ಮೀಟಿಂಗ್ ಕರೆದದ್ದು ಯು ಜಿ ಡಿ ಅವ್ರದ್ದು ಆಗಲೇಬೇಕು ಅಂತ ತುಂಬಾ ಸೀರಿಯಸ್ ಆಗಿ ಏನು ಬಂದ ಚಿಂತನೆ ಆಗ್ತಾ ಖಂಡಿತವಾಗ್ಲೂ ಆ ಯು ಜಿ ಡಿಯನ್ನು ನಾವು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೇವೆ. ಅದರ ಒಟ್ಟಿಗೆ ಸ್ವಚ್ಛತೆಗೆ ನಾವು ಬಹಳಷ್ಟು ನಿಮ್ಗೆ ಯಾಕಂದ್ರೆ ಬಂಟ್ವಾಳಕ್ಕೆ ಹೋಗುವಾಗಲಿ ಜನರಿಗೆ ಏನಾಗಿದ್ದಾರೆ ಒಂದು ಗಲೀಜಿ ಸಿಟಿ ಅಂತ ಒಂದು ಭಾವನೆ ಬಂದಿದೆ. ಯಾಕಂದ್ರೆ ಆ ಸ್ಟ್ರೀಟ್ ಆಗಿ ಉಂಟು ಹೋಗುವಾಗ, ರೋಡ್ ಸರಿ ಇಲ್ಲ, ಫ್ಲೈಓವರ್ ಸರಿ ಇಲ್ಲ, ಹೋಗುವಾಗ ಎಲ್ಲ ಇದು. ಇದನ್ನು ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅಷ್ಟು ಜನರ ಭಾವನೆ ಮೇಲೆ ಅದು ಎಫೆಕ್ಟ್ ಬರ್ತದೆ. ಬಿಸಿ ರೋಡ್ಲಿ ಬಂಟ್ವಾಳ ಲೇಟ್ ಆಡೋದು, ಅದರಿಂದ ಪ್ರಥಮ ಆದ್ಯತೆ ನಾವು ಹಾಕಿ ಕೊಡ್ತಾ ಇದ್ದೇವೆ. ನೋಟಿಫಿಕೇಶನ್ ಹಾಗೆ ನಾರಾಯಣ ಹತ್ತರಿಂದ ಕೊಡಲಿ ದ್ವಾರದವರೆಗೆ ಅಷ್ಟು ಜಾಗರಣ ಕ್ಲೀನ್ ಮಾಡಲಿಕ್ಕೆ ಫಸ್ಟ್ ಫೇಸ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸಹಕಾರ, ಯಾಕಂದ್ರೆ ಪತ್ರಿಕೆಯವರ ಸಹಕಾರ ಬಹಳಷ್ಟು ಆಗುತ್ತೆ. ಬಹಳಷ್ಟು ಹಿಂದಿನ ಕನಸಾಗಿತ್ತು. ನಾವು ಕೂಡ ಈ ಹಿಂದೆ ನ್ಯೂಸ್ ಟೈಮ್ ಅಂತ ಜನರನ್ನು ನಮ್ಮ ಮಂಡಲ ಕೇಬಲ್ನಲ್ಲಿ ಮಾಡಿ ಇರ್ತಿರ್ತೇವೆ. ಆದರೆ ಮತ್ತೆ ಈ ಒಂದು ಚಾನಲ್ ಕಾರ್ಯ ಒಂದು ಆ್ಯಕ್ಟಿವ್ ಆಗಿದ್ದು ನಮ್ಮ ಎಲ್ಲ ಪತ್ರಕರ್ತರ ಮಾಧ್ಯಮದ ಬಂಧುಗಳಿಗೆ ಒಂದು ಹೊಸ ಒಂದು ಕನಸು ಮನಸ್ಸಾಗಿ ಮಾಡಿದೆ. ಯಾಕೆಂದರೆ ಸಾಕಷ್ಟು ಮಂದಿ ಪತ್ರಕರ್ತರು ಕೂಡ ಈ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಶಾಂತ್ ಮುಂಜಾನಕಟ್ಟೆ ಅವರ ನೇತೃತ್ವದಲ್ಲಿ ನಾವು ಹಿಂದೆ ಕೂಡ ನಾವು ರೀತಿಯಲ್ಲಿರುವಾಗ ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟವರು ಪ್ರಶಾಂತ್ ಮುಂಜಾನಕಟ್ಟೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ 5 ತಾಲೂಕುಗಳಲ್ಲಿ ಒಂದು ಸ್ಟ್ರಿಂಜರ್ ಆಗಿ ಸಾಕಷ್ಟು ಮಂದಿ ಕೆಲಸ ಮಾಡಿದ್ದಾರೆ. ಪ್ರಶಾಂತ್ ಮುಂಜಾನಕಟ್ಟೆ ಅವರು 15 ಯಾವುದೇ ಒಂದು ಹಣವನ್ನು ಪಡೆಯದೆ ನಾವು ಅವ್ರ ನಿರ್ಸನ್ನು ಇಲ್ಲಿಂದ ಮಂಟ್ವಾಳದಿಂದ ಕಳಿಸಿಕೊಡ್ತೇವೆ. ಹಾಗಾಗಿ ನಮಗೆ ಬಹಳಷ್ಟು ಒಂದು ನಂಟು ಅವರೊಂದಿಗೆ ಇತ್ತು. ನಾವು ಬ್ರ್ಯಾಂಡ್ ಮಂಗಳೂರು ಅಂತ ಕಾರ್ಯಕ್ರಮ, ಅದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರಿನ ಸೆನ್ಸ್ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಈಗ ಏನು ಹಣೆಪಟ್ಟಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ನ್ಯೂಸ್ ಪೇಪರ್ಗಳು ಎಲ್ಲರಿಗೂ ಎಲ್ಲ ಒಂದು ಪ್ರಸಾರ ಮಾಡ್ತದೆ ಅಂತ ಹೇಳಿಕ್ ಬರ್ತಿಲ್ಲ. ಮೊದಲೆಲ್ಲ ಆದ್ರೆ ಪೇಪರ್ ಓದಿ ಟಿವಿ ಓದಿ ಎಲ್ಲ ಇಮೇಜ್ ಹಾಳಾಗ್ತಾ ಇದೆ ಅಂತ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾ ತುಂಬಾ ಪ್ರಭಾವಶಾಲಿ, ಈ ಸೋಷಿಯಲ್ ಮೀಡಿಯಾಗಳು ತುಂಬಾ ಒಳ್ಳೇದು ಕೊಡ್ತದೆ ಕೆಟ್ಟದ್ದು ಕೊಡ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸುದ್ದಿಗಾರರು ಕೂಡ ನೀತಿ ಸಂಹಿತೆಯನ್ನು ಹಾಕ್ಬೇಕು, ಜೊತೆಗೆ ಸುದ್ದಿ ಮಾಧ್ಯಮಗಳು ನೀತಿ ಸಂಹಿತೆಯನ್ನು ಹಾಕ್ಬೇಕು, ಜೊತೆಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಒಮ್ಮೆ ತಿರುಗಿ ನೋಡುವಾಗಿ ಮಾಡ್ಬೇಕು. ನಮಗೊಂದು ಬ್ರ್ಯಾಂಡ್ ನಮಗೆ ಇಲ್ಲ, ಎಲ್ಲರೂ ಇಲ್ಲಿ ಬರ್ಬೇಕು. ಟೂರಿಸಂ ಶಾಸಕರ ಅವತ್ತೇ ಹೇಳ್ತಾ ಇದ್ರು ಇಲ್ಲಿ ಟೂರಿಸಂ ಹಿನ್ನೆಲೆಯಲ್ಲೂ ತುಂಬಾ ಇಲ್ಲಿ ಆಪರ್ಚುನಿಟೀಸ್ ಇದೆ ಅಂತ. ತನ್ನದೇ ಆದ ವಿಚಾರಧಾರೆಗಳ ಮೂಲಕ ತಾಲೂಕಿನ ಜನತೆ ಮನಮುಟ್ಟುವಲ್ಲಿ ನಮ್ಮ ಬಂಟ್ವಾಳ .com ಯಶಸ್ವಿಯಾಗಿದೆ ಎಂದು ಮಾಜಿ ಸಚಿವ ಬಿ ರಮಣಪ್ರಯವರು ಹೇಳಿದರು. ನಮ್ಮ ಬಂಟ್ವಾಳ .com ನ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಶುಭ ಹಾರೈಸಿದರು. ವರ್ಷವೊಂದರಲ್ಲಿ 12 ಓದುಗರನ್ನು ತಲುಪಿ ಎಲ್ಲರ ಮನೆ ಗೆದ್ದಿದೆ. ಮುಂದೆಯೂ ಓದುಗರನ್ನು ಆಕರ್ಷಿಸುತ್ತಾ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಹೇಳಿದರು. ಸಾಮಾಜಿಕ ಸಾಮರಸ್ಯದ ಜೊತೆಗೆ ಸಮಾಜಕ್ಕೆ ಮಾದರಿಯಾದ ಚಿಂತನೆಗಳ ಜೊತೆಗೆ ವಾಹಿನಿ ಹೆಜ್ಜೆ ಇಡಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಹಿರಿಯ ಪತ್ರಕರ್ತ ರಾಜಾ ಬಂಟ್ವಾಳ, ನಮ್ಮ ಬಂಟ್ವಾಳ .com ನ ಸಂಪಾದಕ ಪ್ರಶಾಂತ್ ಕುಂಜಾಲ್ಕಟ್ಟೆ ಉಪಸ್ಥಿತರಿದ್ದರು. ಆಕರ್ಷಣೆ ಮಾಡಿರ್ತಕ್ಕಂಥ ಈ ನಮ್ಮ ಬಂಟ್ವಾಳ ಸುದ್ದಿ ವಾಹಿನಿ ತಾಲೂಕಿನ ಎಲ್ಲ ಜನಕ್ಕೆ ಮುಟ್ಟುವಂತಹ ಸುದ್ದಿ ವಾಹಿನಿಯಾಗಿ ಮುಂದುವರಿಯಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ಈ ಒಂದು ವರ್ಷಾಚರಣೆ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನನ್ನ ಶುಭಾಶಯವನ್ನು ವ್ಯಕ್ತಪಡಿಸ್ತೇನೆ. ವರ್ಷದ ಒಂದು ಆಚರಣೆ ಸಂದರ್ಭದಲ್ಲಿ
ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಶುಭಾಶಯವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ನಾಯಕರಿದ್ದಾರೆ ರಾಮನಾಥರೆಯವರು ಅವರೊಟ್ಟಿಗೆ ನಾವು ಕೂಡ ನಿಮಗೆಲ್ಲ ರೀತಿಯ ಸಹಕಾರವನ್ನು ಕೊಡುವ ರೀತಿಯಲ್ಲಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಕೊಡ್ತಾ ನಮ್ಮ ಮಾತು ಮುಗಿಸ್ತಾರೆ. ಕಾರ್ಯದ ಕೆಳಕ್ಕೆ ಸಂಪರ್ಕ ಕಲ್ಪಿಸುವ ಒಳರಸ್ತೆ ಕಾಮಗಾರಿ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿನ ರಸ್ತೆ ಇಕ್ಕರೆಗಳಲ್ಲಿರುವ ಅಪಾಯಕಾರಿ ವಿದ್ಯುತ್ ಕಂಬವನ್ನು ತೆರವುಗೊಳಿಸದೆ ಕಾಮಗಾರಿ ಪ್ರಕ್ರಿಯೆ ನಡೆದಿದೆ ಎಂದು ಸಂತಮೂಡು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಕಾರಾಜೆಯಿಂದ ಕೊಲಕ್ಕೆ ಮುಖ್ಯ ರಸ್ತೆಗೆ ಕಳೆದ ಮಿನಿಸ್ಟರ್ ಅವಧಿಯಲ್ಲಿ 2.5 ಕೋಟಿ ರೂಪಾಯಿಯ ಅನುದಾನವನ್ನು ಇಲ್ಲಿ ಒದಗಿಸಲಾಗಿತ್ತು. ಆದರೆ ಅದರ ಒಟ್ಟಿಗೆ ಇಲ್ಲಿ ಚರಂಡಿ ಕೂಡ ಅದೇ ಇದರಲ್ಲಿ ಬರುವಂಥ ಯೋಜನೆ ಕೂಡ ಇತ್ತು. ಆದರೆ ಈವಾಗ ಎರಡು ಕೂಡ ಬಂದಿದೆ. ಇಲ್ಲಿ ಪ್ರಾಬ್ಲಮ್ ಏನೆಂದರೆ ಎರಡೂ ಕಡೆಯಲ್ಲಿ ಚರಂಡಿ ಮಾಡುವಾಗ ಈ ಕಾಣ್ತಿರುವಂಥ ವಿದ್ಯುತ್ ಕಂಬ ಉಂಟಲ್ಲ, ಇದನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆ ಆ ಸಮಯದಲ್ಲಿ ಮಾಡಿದ್ದರು. ಆದರೆ ಈವಾಗ ಇದು ಯಾವುದು ಕೂಡ ಇವರು ಮಾಡ್ತಾ ಇಲ್ಲ. ಕೇಳಿದಾಗ ಹೇಳ್ತಾ ಇದ್ದಾರೆ ಜೆಇ ಅವರಿಗೆ, ನೀವು ಜೆಇ ಅವ್ರ ಹತ್ರ ಮಾತಾಡಿ ಅಂತ. ಜೆಇ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಟೆಂಡರ್ ಕೊಟ್ಟವರು ಈ 10% ಇಲ್ಲಿ ಕಟ್ಟಲಿಲ್ಲ, ಆದ ಕಾರಣ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಇವಾಗ ಇಲ್ಲಿ ಸಮಸ್ಯೆ ಏನಂದರೆ ಇಲ್ಲಿ ಇರುವಂಥ ಕರೆಂಟ್ ಕಂಬ ಏನುಂಟು ಅದು ನಮ್ಮ ಚರಂಡಿಗೆ ಹಾಕಿ ಅಲ್ಲಿ ನೀರು ಹೋಗದಂಥ ಒಂದು ಪರಿಸ್ಥಿತಿ, ಮತ್ತು ಈ ಮಳೆ ಇರುವ ಕಾರಣ ಇಲ್ಲಿ ರಾತ್ರಿ ಗಾಳಿ ಬೀಸಿದಾಗ ವಿದ್ಯುತ್ ಕಂಬ ಮಕ್ಕಳ ಮೇಲೆ ಬಿದ್ದು ಪ್ರಾಣಾಪಾಯ ಕೂಡ ಕಂಟಕಾಗ್ತದೆ. ಆದ್ದರಿಂದ ನಾವು ಹೇಳುವುದಿಷ್ಟೇ, ಮುಂದಿನ 2 ದಿನದೊಳಗೆ ಇದನ್ನು ಮಾಡದಿದ್ದಲ್ಲಿ ಉಗ್ರ ರೀತಿಯ ಪ್ರತಿಭಟನೆ ಮಾಡುವುದಾಗಿ ನಾವು ನಮ್ಮ ಊರಿನ ಪರವಾಗಿ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಕಾರಾಜೆ ಕೊಳಕ್ಕೆ ಸಂಪರ್ಕ ಕಲ್ಪಿಸುವ ಒಳರಸ್ತೆಗೆ ಶಾಸಕರ ವಿಶೇಷ ಅನುದಾನ ಮಂಜೂರಾಗಿತ್ತು. ಇಲ್ಲಿನ ರಸ್ತೆ ಹಾಗೂ ಸಮರ್ಪಕ ಒಳಚರಂಡಿ ಕಾಮಗಾರಿಗಾಗಿ ಸುಮಾರು 2.5 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ. ಕಾರಾಜೆ ಕುಚ್ಚುಗುಡ್ಡೆ ಮಿತ್ತಮಜಲು ಕಾಂತಾಡಿ ಕೂಡೂರು ಮಾರ್ಗವಾಗಿ ಕೊಳಕೆಯನ್ನು ಸಂಪರ್ಕಿಸುವ ರಸ್ತೆಯಾಗಿದ್ದು ಇದರ ಕಾಮಗಾರಿ ಅವ್ಯವಸ್ಥೆ ಹಾಗೂ ಅವೈಜ್ಞಾನಿಕವಾಗಿದೆ ಎಂದು ಎಸ್ಡಿಪಿಐ ಬಂಟ್ವಾಳ ಸಮಿತಿ ಸದಸ್ಯ ಮಲ್ಲಿಕ್ ಅವರು ದೂರಿದ್ದಾರೆ. ಮೊದಲನೆಯದಾಗಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ರೂಪುರೇಷೆಯನ್ನು ಮಾಡಿಲ್ಲ. ಅಲ್ಲದೆ ರಸ್ತೆ ಒಳಚರಂಡಿ ಕಾಮಗಾರಿಗೂ ಮೊದಲು ರಸ್ತೆಯ ಇಕ್ಕೆಲ ಹಾಗೂ ಚರಂಡಿಯಲ್ಲಿ ಹೂತು ಹೋಗಿರುವ ಅಪಾಯ, 27 ವಿದ್ಯುತ್ ಕಂಬಗಳನ್ನು ತೆರವು ಮಾಡಿ ಎಂದು ನಿರ್ದೇಶನ ನೀಡಲಾಗಿತ್ತು. ಆದರೆ ಕಾಮಗಾರಿ ಗುತ್ತಿಗೆದಾರರು ವಿದ್ಯುತ್ ಕಂಬಗಳು ಇರುವ ಜಾಗದಲ್ಲಿ ಒಳಚರಂಡಿ ನಿರ್ಮಿಸಿದ್ದಾರೆ. ಇಲ್ಲಿನ ಕೆಲ ವಿದ್ಯುತ್ ಕಂಬಗಳು ಹೀಗೋ ಹಾಗೂ ಬೀಳುವ ಪರಿಸ್ಥಿತಿಯಲ್ಲಿದ್ದರೂ ಪಿಡಬ್ಲ್ಯೂಡಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಮಲ್ಲಿಕ್ ಅವರು ಆರೋಪಿಸಿದ್ದಾರೆ. ನಿರ್ದೇಶನವಿದ್ದರೂ ಅಪಾಯಕಾರಿ ವಿದ್ಯುತ್ ಕಂಬ ತೆರವು ಮಾಡದೇ ಇರುವುದಕ್ಕೆ ಮೆಸ್ಕಾಂ ಇಲಾಖೆಯನ್ನು ಪ್ರಶ್ನಿಸಿದರೆ ಕಾಮಗಾರಿ ಮೇಲ್ವಿಚಾರಕರಲ್ಲಿ ತಿಳಿಸುವಂತೆ ನಿಸಾರದ ಮಾತುಗಳು ಕೇಳಿಬರುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಒಳಚರಂಡಿ ಕಾಮಗಾರಿಯ ವಿಸ್ತೀರ್ಣ ಅಪೂರ್ಣವಾಗಿದೆ. 4.350 ಮೀಟರ್ ರಸ್ತೆಯ ವಿಸ್ತೀರ್ಣವನ್ನು ಹೊಂದಿದ್ದರೂ ಕೇವಲ 3 ಕಿಲೋಮೀಟರ್ನಷ್ಟು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಅದಲ್ಲದೆ ಒಳಚರಂಡಿಯಲ್ಲೂ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ ಎಂದು ಮಲ್ಲಿಕ್ ಅವರು ಆರೋಪಿಸಿದ್ದಾರೆ. ನೂತನವಾಗಿ ನಿರ್ಮಿಸುತ್ತಿರುವ ಒಳಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾದುಹೋಗಿದೆ. ಇದರಿಂದ ಗ್ರಾಮಸ್ಥರು ರೋಗದ ಭೀತಿ ಎದುರಿಸುವಂತಾಗಿದೆ ಎಂದು ಆರೋಪಿಸಿದ ಅವರು, ಈ ಬಗ್ಗೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ವಾರ್ಡ್ ಸದಸ್ಯರಲ್ಲೂ ಮಾಹಿತಿ ನೀಡಿ ಮೌಖಿಕವಾಗಿ ಒತ್ತಾಯ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ಇಲ್ಲಿನ ಪಂಚಾಯತ್ ಸದಸ್ಯರು ಇತ್ತ ಸುಳಿಯುತ್ತಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರನ್ನು ಹುಡುಕಿಕೊಡುವಂತೆ ಒತ್ತಾಯಿಸಿದ ಮಲ್ಲಿಕ್,
ಒಂದು ವಾರದೊಳಗೆ ಅಪಾಯಕಾರಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸದೇ ಇದ್ದಲ್ಲಿ ಎಸ್ಡಿಪಿಐ ಬಂಟ್ವಾಳ ಕ್ಷೇತ್ರ ಹಾಗೂ ಸಜಿಪಮೂಡ ಗ್ರಾಮಸ್ಥರಿಂದ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ನಮ್ಮ ಕಾರಾಜೆಯಿಂದ ಕೊಲಕ್ಕೆ ಮುಖ್ಯ ರಸ್ತೆಗೆ ಕಳೆದ ಮಿನಿಸ್ಟರ್ ಅವಧಿಯಲ್ಲಿ 2.5 ಕೋಟಿ ರೂಪಾಯಿಯ ಅನುದಾನವನ್ನು ಇಲ್ಲಿ ಒದಗಿಸಲಾಗಿತ್ತು. ಆದರೆ ಅದರ ಒಟ್ಟಿಗೆ ಇಲ್ಲಿ ಚರಂಡಿ ಕೂಡ ಅದೇ ಇದರಲ್ಲಿ ಬರುವಂಥ ಯೋಜನೆ ಕೂಡ ಇತ್ತು. ಆದರೆ ಈವಾಗ ಎರಡು ಕೂಡ ಬಂದಿದೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಎರಡೂ ಕಡೆಯಲ್ಲಿ ಚರಂಡಿ ಮಾಡುವಾಗ ಈ ಕಾಣ್ತಿರುವಂಥ ವಿದ್ಯುತ್ ಕಂಬ ಉಂಟಲ್ಲ, ಇದನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆ ಆ ಸಮಯದಲ್ಲಿ ಮಾಡಿದ್ರು. ಆದರೆ ಈವಾಗ ಇದು ಯಾವುದು ಕೂಡ ಇವರು ಮಾಡ್ತಾ ಇಲ್ಲ. ಕೇಳಿದಾಗ ಹೇಳ್ತಾ ಇದ್ದಾರೆ ಜೆ ಅವರಿಗೆ, ನೀವು ಜೆ ಅವ್ರ ಹತ್ರ ಮಾತಾಡಿ ಅಂತ. ಜೆ ಅವ್ರ ಹತ್ರ ಮಾತಾಡುವಾಗ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಟೆಂಡರ್ ಕೊಟ್ಟವರು 10% ಇಲ್ಲಿ ಕಟ್ಟಲಿಲ್ಲ, ಆದ ಕಾರಣ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಇವಾಗ ಇಲ್ಲಿ ಸಮಸ್ಯೆ ಏನಂದರೆ ಇಲ್ಲಿ ಇರುವಂಥ ಕರೆಂಟ್ ಕಂಬ ಏನುಂಟು ಅದು ನಮ್ಮ ಚರಂಡಿಗೆ ಹಾಕಿ ಅಲ್ಲಿ ನೀರು ಹೋಗದಂಥ ಒಂದು ಪರಿಸ್ಥಿತಿ, ಮತ್ತು ಈ ಮಲೆ ಇರುವ ಕಾರಣ ಇಲ್ಲಿ ರಾತ್ರಿ ಗಾಳಿ ಬೀಸಿದಾಗ ವಿದ್ಯುತ್ ಕಂಬ ಮಕ್ಕಳ ಮೇಲೆ ಬಿದ್ದು ಪ್ರಾಣಾಪಾಯ ಕೂಡ ಕಂಟಕ ಆಗ್ತದೆ. ಆದ್ದರಿಂದ ನಾವು ಹೇಳುವುದಿಷ್ಟೇ, ಮುಂದಿನ 2 ದಿನದೊಳಗೆ ಇದನ್ನು ಮಾಡದಿದ್ದಲ್ಲಿ ಉಗ್ರ ರೀತಿಯ ಪ್ರತಿಭಟನೆ ಮಾಡುವುದಾಗಿ ನಾವು ನಮ್ಮ ಊರಿನ ಪರವಾಗಿ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಆಧ್ಯಾತ್ಮಿಕವಾಗಿ ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವ ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ ಭಟ್ ಕಲ್ಲಡ್ಕ ಅವರು ಹೇಳಿದರು. ಬೊಂಡಾಲ ಶ್ರೀ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ವಿಜ್ಞಾಪನ ಪತ್ರವನ್ನು ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ದೇವಾಲಯಗಳು ಭಕ್ತಿ ಮತ್ತು ಶಕ್ತಿಯ ಕೇಂದ್ರವಾಗಿರುವುದರಿಂದ ಇಂತಹ ಕೇಂದ್ರಗಳ ಜೀರ್ಣೋದ್ಧಾರಗಳು ಆಗಬೇಕಾಗಿದೆ ಎಂದರು. ದೇವಾಲಯಗಳು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಸಂಸ್ಕಾರ, ಧರ್ಮ, ಶಿಕ್ಷಣ, ಇತಿಹಾಸ, ಚರಿತ್ರೆಯನ್ನು ಪೋಷಿಸುವ ಕೇಂದ್ರವಾಗಿದೆ. ದೇವರು ನಂಬಿಕೆಯ ಶ್ರದ್ಧೆಯ ಪ್ರತೀಕವಾಗಿದೆ. ಇಂತಹ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅನೇಕ ಕಡೆಗಳಲ್ಲಿ ದಾಳಿಯಾಗುತ್ತಿದೆ, ಇದು ನಂಬಿಕೆಯ ಪ್ರಶ್ನೆಯಾಗಿದೆ ಎಂದರು. ಟೆಲಿಕಾಂ ನಿವೃತ್ತ ಜನರಲ್ ಮ್ಯಾನೇಜರ್ ಮಹಾಬಲ ಶೆಟ್ಟಿ ಕಕ್ಕೆಮಜಲು, ಬಂಟ್ವಾಳ ತಾಲೂಕು ಗಾಣಿಗರ ಸೇವಾ ಸಂಘದ ಅಧ್ಯಕ್ಷ ರಘುಸಪಲ್ಯ, ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ ಕೆ ಪೂಜಾರಿ, ಪುರಸಭಾ ಸದಸ್ಯ ಜನಾರ್ದನ ಬೊಂಡಾಲ, ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಾದ ಜನಾರ್ದನ ಕುಲಾಲ್ ನಾಕ್ತಿಮಾರ್, ಬೊಂಡಾಲ ವಿನೋದ್ ಶೆಟ್ಟಿ, ದಯಾನಂದ ಕುಮಾರ್ ಬೊಂಡಾಲ, ದೇವೇಂದ್ರ ಶೆಟ್ಟಿ ಮಂಗಳೂರು, ನಾಗೇಶ್ ಕಲ್ಲಡ್ಕ, ಸುಬ್ರಹ್ಮಣ್ಯ ಭಟ್ ಕಲ್ಲಡ್ಕ, ಪ್ರೇಮ್ ಕುಮಾರ್ ಶೆಟ್ಟಿ, ಸುಕೇಶ್ ಶೆಟ್ಟಿ, ಪ್ರವೀಣ್ ಅಮೀನ್ ಮತ್ತು ವಸಂತ ಅಂಚನ್ ಕಾಪಿಕಾಡು ಉಪಸ್ಥಿತರಿದ್ದರು. ಬೊಂಡಾಲ ಶ್ರೀ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಮಾಜಿ ಶಾಸಕ ಕೆ ಪದ್ಮನಾಭ ಕೊಟ್ಟಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಧಾರ್ಮಿಕವಾಗಿ ಮತ್ತು ಜ್ಞಾನ ಅಭಿವೃದ್ಧಿಗಾಗಿ ದೇವಾಲಯ ಕೂಡ ಬಹಳ ಮುಖ್ಯವಾಗಿದೆ ಎಂದು ಹೇಳಿದರು. ಆಯನ ಮನಸ್ಸಿನ ಭಾವನೆ ಎಡ್ಡವರು, ಆಯನ ಕುಟುಂಬ ಎಡ್ಡವರು ಅಂತ ಪಂಡಕ್ಕೆ ನಮ್ಮದು ತುಂಬುದಕ್ಕೆ ಮಾತ್ರ ಹಿರಿಯಕ್ಕೆ ಮಾತ್ರ ಒಂದು ಆಧ್ಯಾತ್ಮಿಕ ಶಕ್ತಿ ಅವುಗೂಡು ಆಯ್ತು ಆಧಾರಡೆ ಜನಕ್ಕೆ ಎಡ್ಡಾಪನೆ ಅನ್ಕೊಂಡ್ಬಿಟ್ಟೆ. ಹಿಂದೆಲ್ಲಡೆ ಈ ದೇವಸ್ಥಾನಲ್ಲೇನೆ ದೈವಸ್ಥಾನಲ್ಲೇನೆ ಮಠ ಮಂದಿರನ್ನು ಮಾತ ಕಟ್ಟಾನೆ ದುರ್ದೈವ ನಮ್ಮ ಜನಕ್ಕೆ ಲಂಚನ ಉಂಡಿಲ್ಲೇರಿ, ನಮ್ಮ ನಾಯಕರನ್ನ ಅಂಚನ ಉಂಡಿಲ್ಲೇರಿ. ಐದು ಓಡಾದೆ ಇಬ್ಬನಂಚಿನ ಒಂದು ಜಾತಿ ಜನ ನಮ್ಮ ಧರ್ಮ ವಿರೋಧಿಗಳು, ಸಂಸ್ಕೃತಿ ವಿರೋಧಿಗಳು ಅಕಲ್ಲ ಏನೇ ನಮ್ಮ ನಂಬಿಕೆನೆ ಶ್ರದ್ಧೆ ಭಾಗಕ್ಕೆ ಪೆಟ್ಟುಪಾಡಿನ ಅಂಚಿನ ಕೆಲಸ ಮಾಡಬೇಕು. ಕ್ಷಣ ಕ್ಷಣದ ಮಾಹಿತಿಗಾಗಿ ಕ್ಲಿಕ್ ಮಾಡಿ ನಮ್ಮ ಬಂಟ್ವಾಳ.com. ನಮಸ್ಕಾರ.